ಇಂದು ವಿಶ್ವ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆಯನ್ನು ಮಾಡಲಾಗಿತ್ತು ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ಈ ವೇಳೆಯಲ್ಲಿ ಮಾತನಾಡಿದ ಕಮಿಷನರ್ ಬೆಂಗಳೂರು ನಗರ ಇಡಿ ದೇಶದಲ್ಲೇ ಇಂದು ವಿಶ್ವ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆಯನ್ನು ಮಾಡಲಾಯಿತು ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ಈ ವೇಳೆ ಮಾತನಾಡಿದ ಕಮಿಷನರ್ ಬೆಂಗಳೂರು ನಗರ ಇಡೀ ದೇಶದಲ್ಲೇ ಮುಖ್ಯ ಸ್ಥಾನವನ್ನು ಈಗಾಗಲೇ ಪಡೆದುಕೊಂಡಿದೆ ಇಲ್ಲಿ ಮಾದಕ ವಸ್ತು ಸೇವನೆ ಮತ್ತು ಪೆಡ್ಲಿಂಗ್ ಹೆಚ್ಚಾಗ್ತಾ ಇದ್ದು 2021 ರಲ್ಲಿ 4000 ಪ್ರಕರಣ ದಾಖಲಾಗಿದೆ ಇನ್ನು 2022 ರಲ್ಲಿಯೂ ಅಪಾರ ಪ್ರಮಾಣದ ಡ್ರಗ್ಸ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದು 55 ಕೋಟಿ ಮೌಲ್ಯದ ಮಾದಕ ವಸ್ತು ಇದುವರೆಗೆ ಸೀಸ್ ಮಾಡಲಾಗಿದೆ ಈ ಎಲ್ಲಾ 4400 ಕೆಜಿ ಮಾದಕ ವಸ್ತುವಿನಿಂದ ನಾಶಪಡಿಸಿದ್ದೇವೆ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಒಂದಷ್ಟು ಇದರ ಬಗ್ಗೆ ಹಿಂದೆ ಮಾಡಿದಂತ ಒಂದಷ್ಟು ಸೀಸ್ ಗಳ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಇದ್ದರು ಯಾಕಂದ್ರೆ ಇವತ್ತು ವಿಶ್ವ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆಯನ್ನ ಮಾಡಲಾಯಿತು ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ ನಂತರದಲ್ಲಿ ಒಂದಷ್ಟು ಹಿಂದೆ ಏನೇನೆಲ್ಲ ಮಾದಕ ವ್ಯಸನಗಳೆಲ್ಲ ಏನಿತ್ತಲ್ಲ ಅವನ್ನೆಲ್ಲ ಸೀಸ್ ಮಾಡಿದ ಒಂದಷ್ಟು ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಇದ್ದರು ಜೊತೆಗೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದಿರಲ್ಲ ಎಷ್ಟರ ಮಟ್ಟಿಗೆ ಆ ಒಂದು ಸೀಸ್ ಮಾಡಿದ್ದಾರೆ ಮಾದಕ ವಸ್ತುಗಳನ್ನು ಅಂತ ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಹೇಳಿದಂತದ್ದು ಇಡೀ ದೇಶದಲ್ಲೇ ಮುಖ್ಯ ಸ್ಥಾನವನ್ನು ಈಗಾಗಲೇ ಪಡೆದುಕೊಂಡಿದೆ ಇಲ್ಲಿ ಮಾದಕ ವಸ್ತು ಸೇವನೆ ಮತ್ತು ಪೆಡ್ಲಿಂಗ್ ಹೆಚ್ಚಾಗ್ತಾ ಇದ್ದು 2021 ರಲ್ಲಿ 4000 ಪ್ರಕರಣ ಈಗಾಗಲೇ ದಾಖಲಾಗಿದೆ 2022 ರಲ್ಲಿಯೂ ಅಪಾರ ಪ್ರಮಾಣದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ದು 55 ಕೋಟಿ ಮೌಲ್ಯದ ಮಾದಕ ವಸ್ತು ಇದುವರೆಗೂ ಸೀಸ್ ಮಾಡಲಾಗಿದೆ ಅನ್ನೋ ಒಂದಷ್ಟು ವಿಚಾರಣೆ ಕೂಡ ಅವರು ಹೇಳ್ತಾ ಇದ್ದರು ಯಾಕಂದ್ರೆ ಇದನ್ನು ನಾವು ಗಮನಿಸೋದ್ರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹಾಗಾಗಿ ಇದನ್ನ ಗಮನಿಸಬೇಕಾಗಿರೋ ಒಂದಷ್ಟು ಮಾಹಿತಿ ಇದು ಯಾಕಂದ್ರೆ ಹಿಂದೆ ನಾವು ನೋಡೋದಾದ್ರೆ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಸಮಾರಂಭಗಳಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಸಿಕ್ಕಿ ಹಾಕಿಕೊಂಡಿರುವಂತಹ ಒಂದಷ್ಟು ಪ್ರಕರಣವನ್ನು ಈಗಾಗಲೇ ಗಮನಿಸಿದ್ವಿ ಹಾಗೆ ಪ್ರತಿ ವರ್ಷ 2018 ರಿಂದ 2022 ವರೆಗೂ ಕೂಡ ನಾವು ನೋಡೋದಾದ್ರೆ ಈ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅದು ಪ್ರತಿ ವರ್ಷ ಹೆಚ್ಚಾಗ್ತಾ ಇರೋದ್ರಿಂದ ಒಂದ್ ರೀತಿಯಲ್ಲಿ ಇದನ್ನ ಗಮನಿಸಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಒಂದಷ್ಟು ವಿಚಾರ ಕೂಡ ಇಲ್ಲಿ ಗಮನಿಸಬೇಕು ಹಾಗಾಗಿ ಇವತ್ತು ಅದರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಕಮಿಷನರ್ ಅವರು ಹಂಚಿಕೊಂಡಿದ್ದಾರೆ ಎಸ್ಟಿಮೇಷನ್ ಆಫ್ ಸೀಸ್ಡ್ ಕ್ವಾಂಟಿಟಿ ಮಾಧ್ಯಮ ಮಿತ್ರರು ಮೊಟ್ಟ ಮೊದಲನೇದಾಗಿ ಕೇಳೋದು ಎಷ್ಟು ಅಮೌಂಟ್ ಅದು ಸೀಸ್ ಮಾಡಿದ್ದೀರಾ ಅಂತ ಆದರೆ ದಿಸ್ ಈಸ್ ಎ ವೆರಿ ವೆರಿ ಸಬ್ಜೆಕ್ಟಿವ್ ಫಿಗರ್ ಆದರೆ ಒಂದು ಫಿಗರ್ ನನಗೆ ಬರುವಾಗಲೂ ಸಹ ಇಬ್ಬರು ಮೂರು ಜನ ಫೋನ್ ಮಾಡಿ ಈಗಲೇ ಕೇಳಿ ಸರ್ ಅಮೌಂಟ್ ಎಷ್ಟು ಅಮೌಂಟ್ ಎಷ್ಟು ಸೊ ನಮ್ಮ ಅಧಿಕಾರಿಗಳು ಅಂದಾಜಿಸಿದ್ದು ಈಗ ಈ ವರ್ಷ ಇಲ್ಲಿವರೆಗೆ 55 ಕೋಟಿ ಮೌಲ್ಯದ ವಿವಿಧ ಮಾದಕ ದ್ರವ್ಯಗಳನ್ನು ಈ ವರ್ಷದಲ್ಲಿ ಸೀಸ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಅಧಿಕಾರಿಗಳು ಡಾರ್ಕ್ ವೆಬ್ ಆಗಲಿ ಅಥವಾ ಸೊಫಿಸ್ಟಿಕೇಟೆಡ್ ಕೊರಿಯರ್ಸ್ ಮುಖಾಂತರ ಅವರು ಆರ್ಗನೈಸ್ ಮಾಡಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅಂತರ್ಜಾತೀಯ ಮಾರುಕಟ್ಟೆಯಿಂದ ಅಮೆಜಾನ್ ಆಗಲಿ ಅಥವಾ ಬೇರೆ ಇವು ಡೆಲಿವರಿ ಮೀಡಿಯಂ ಮುಖಾಂತರನೂ ಸಹ ತರಿಸ್ತಾ ಇದ್ದದ್ದನ್ನು ಪತ್ತೆ ಹಚ್ಚಿ ಅವುಗಳನ್ನು ಆರೋಪಿತರನ್ನು ಬಂಧಿಸಿದ್ದಾರೆ ಮತ್ತು ಅದರ ಅವರಲ್ಲಿ ತಂದಿದ್ದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಎರಡನೇದಾಗಿ ಇವತ್ತು ತಾವೆಲ್ಲರೂ ಹೊರಗೆ ನೋಡಿದರೆ ನ್ಯಾಯಾಲಯದಿಂದ ಡ್ರಗ್ ಡಿಸ್ಪೋಸಲ್ ಕಮಿಟಿ ನಾವು ಪರವಾನಿಗೆ ಪಡೆದುಕೊಂಡು ನಾವು ಈ ಮಾದಕ ವಸ್ತುಗಳನ್ನು ಇವತ್ತು ನಾಶಪಡಿಸ್ತಾ ಇದ್ವಿ ಇದರಲ್ಲಿ ಈ ವರ್ಷ ನಾವು ಸುಮಾರು 4400 ಕೆಜಿ ಅಷ್ಟು ಡ್ರಗ್ಸನ್ನು ನಾವು ಇವತ್ತು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇವೆಲ್ಲಕ್ಕೂ ನ್ಯಾಯಾಲಯದಿಂದ ಪರವಾನಿಗೆ ಪಡೆದುಕೊಂಡು ಡ್ರಗ್ ಡಿಸ್ಪೋಸಲ್ ಕಮಿಟಿಯಿಂದ ತಮಗೂ ಬ್ರೇಕಪ್ ಕೊಡ್ತಾರೆ ನಮ್ಮ ಅಧಿಕಾರಿಗಳು ಬ್ರೇಕಪ್ ಇದೆ ತಮಗೂ ಗಾಂಜಾ 4300 ಎಷ್ಟಿದು ಇದು ಬ್ರೇಕಪ್ ಇದೆ ಒಂದೇ ನಿಮಿಷ ಕೆಜಿಸ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಲಾಸ್ಟ್ ಇಯರ್ ಮಾಡಿದ್ದು 4500 ಕೇಸಸ್ಸಲ್ಲಿ ಈ ವರ್ಷ ಕ್ವಾಂಟಿಟಿ ಆಫ್ ಡ್ರಗ್ಸ್ ಸೀಸ್ 2005 ಕೆಜಿ 1716 ಇದರಲ್ಲಿ ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಾದಕ ವಸ್ತುಗಳ ನಾಶಪಡಿಸುವ ಕ್ವಾಂಟಿಟಿ ಇನ್ ಕೆಜಿಸ್ ಇಸ್ 4353 ಕೆಜಿಸ್ ಅದರಲ್ಲಿ ಗಾಂಜಾ 4300 ಕೆಜಿ
ತಮಗೆ ಬ್ರೇಕಪ್ ಅಲ್ಲಿ ತಮಗೆ ಡೀಟೇಲ್ಸ್ ಕೊಟ್ಟಿದಾಗ ಸಿಂಥೆಟಿಕ್ ಡ್ರಗ್ಸ್ ಪರಿಮಾಣ ಜಾಸ್ತಿ ಈ ವರ್ಷ ಸೀಸ್ ಮಾಡಲಾಗಿದೆ ಈ ಸಿಂಥೆಟಿಕ್ ಡ್ರಗ್ಸ್ ಪರಿಮಾಣವನ್ನು ಬಹಳಷ್ಟು ವಿದೇಶಿಯರು ಇದರಲ್ಲಿ ಮಾಡ್ತಾ ಇರೋದರಿಂದ ವಿದೇಶಿಯರನ್ನು ಸಹ ದಸ್ತಗಿರಿ ಮಾಡಲಾಗಿದೆ ಮತ್ತೆ ನಾವು ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸರ್ ಒಟ್ಟಿಗೆ ಅವರೊಟ್ಟಿಗೆ ಸಂಪರ್ಕಿಸಿ ಡಿಪೋರ್ಟೇಷನ್ನು ಸಹ ಬಹಳಷ್ಟು ವ್ಯಕ್ತಿಗಳನ್ನು ಈ ವರ್ಷ ಡಿಪೋರ್ಟೇಷನ್ ಮಾಡಲಿಕ್ಕೆ ಎಸ್ಟಿಮೇಷನ್ ಆಫ್